ಮಂಡ್ಯ ಜಿಲ್ಲೆಯ ಕೆರಗೋಡು ಗ್ರಾಮದಲ್ಲಿ ಧ್ವಜ ಪೂಜೆ ಮಾಡಲಾಗಿದೆ. ಹನುಮ ಧ್ವಜದ ಪೂಜೆಯನ್ನು ಮಾಡಲಾಗಿದೆ. ಮನೆ ಮನೆಗೆ ಹನುಮ ಧ್ವಜ ವಿತರಣೆಗೂ ಮೊದಲು ಧ್ವಜ ಪೂಜೆಯನ್ನು ಮಾಡಲಾಯಿತು. ಕೆರಗೋಡು ಗ್ರಾಮದ ಆಂಜನೇಯ ದೇವಸ್ಥಾನದಲ್ಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ಇಂದ್ರೇಶ್ ಹಾಗೂ ಗ್ರಾಮಸ್ಥರು. ಪೂಜೆ ಬಳಿಕ ಮನೆ ಮನೆಗೆ ಹನುಮ ಧ್ವಜವನ್ನು ವಿತರಣೆ ಮಾಡಿದ್ದಾರೆ. ಕೆರಗೋಡು ಗ್ರಾಮದಲ್ಲಿ ಇವತ್ತು ಎಲ್ಲ ಮನೆಯ ಮೇಲ್ಭಾಗದಲ್ಲಿ ಕೇಸರಿ ಧ್ವಜ ಹಾರ್ತಿದೆ. ಕಾರಣ ಅಂತೇಳಿದರೆ ಕೆರಗೋಡು ಗ್ರಾಮದ ಧ್ವಜಸ್ತಂಭದ ಮೇಲಿದ್ದಂಥ ಹನುಮ ಧ್ವಜವನ್ನು ಸರ್ಕಾರ ಕೆಳಗಿಳಿಸಿತ್ತು. ಸರ್ಕಾರ ಕೆಳಗಿಳಿಸಿದ ಕಾರಣಕ್ಕಾಗಿ ದೊಡ್ಡ ಮಟ್ಟದ ಅಭಿಯಾನವನ್ನು ಹಿಂದೂ ಪರ ಸಂಘಟನೆಯವರು, ಬಿಜೆಪಿ ಕಾರ್ಯಕರ್ತರು, ಹಾಗೆಯೇ ಕೆರಗೋಡು ಗ್ರಾಮಸ್ಥರು ಕೈಗೊಂಡಿದ್ದಾರೆ. ನಾಟ್ ಓನ್ಲಿ ಕೆರಗೋಡು, ಇಡೀ ಮಂಡ್ಯ ಜಿಲ್ಲೆಯ ತುಂಬ ಕೇಸರಿ ಬಾವುಟ ಹಾರಾಟ ನಡೆಸ್ತಾ ಇದೆ. ಇಡೀ ಜಿಲ್ಲಾದ್ಯಂತ ಇಡೀ ಕರ್ನಾಟಕ ರಾಜ್ಯದ ಮನೆ ಮನೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಊರಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಹನುಮಾನ್ ಧ್ವಜವನ್ನು ತೆಗೆದ ಮೇಲೆ ಅದರಿಂದ ನಾವು ಅನೇಕ ಹೋರಾಟಗಳನ್ನು ಹಂತ ಹಂತವಾಗಿ ನಾವು ಇಡೀ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಈ ದಿನದಿಂದ 9ನೇ ತಾರೀಕಿನವರೆಗೆ ವಿಶೇಷವಾಗಿ ಮನೆ ಮನೆಗೆ ಹನುಮಧ್ವಜ ಭಗವದ್ವಜವನ್ನು ಮನೆ ಮನೆಯ ಮೇಲೆ ಹಾರಿಸಲಿಕ್ಕೆ ಒಂದು ಅಭಿಯಾನವನ್ನು ಇವತ್ತು ನಾವು ಜಿಲ್ಲಾಧ್ಯಕ್ಷನಾಗಿ ಚಾಲನೆಯನ್ನು ಕೊಡ್ತಾ ಇದ್ದೀವಿ. ಪ್ರತಿ ಮನೆಯಲ್ಲೂ ಬಹಳ ಸಂತೋಷದಿಂದ ಸ್ವಾಗತವನ್ನು ಮಾಡಿ ಪ್ರತಿ ಮನೆ, ಪ್ರತಿ ಗುಡಿಸಲುಗಳು, ಪ್ರತಿ ಗಲ್ಲಿ, ಪ್ರತಿ ಮೊಹಲ್ಲಾ ಎಲ್ಲ ಕಡೆಯೂ ಸಹಿತ ಧ್ವಜವನ್ನು ಹಾರಿಸುವಂಥ ಅಭಿಯಾನಕ್ಕೆ ನಾವಿವತ್ತು ಚಾಲನೆ ಕೊಟ್ಟಿದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.